ನಮ್ಮ ಸಂಪ್ರದಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸುಸ್ವಾಗತ. ನಮ್ಮ ಹಬ್ಬದ ಆಚರಣೆಗಳು ವೈವಿಧ್ಯಮಯವಾಗಿರುತ್ತದೆ ಹಾಗೂ ನಮ್ಮ ಅಡಿಗೆಯ ಶೈಲಿಗಳು ವಿಭಿನ್ನವಾಗಿರುತ್ತದೆ. ಈ ನಮ್ಮ ಸಂಪ್ರದಾಯ ಕಾರ್ಯಕ್ರಮದಲ್ಲಿ ನಾವು ಹಲವು ಸಂಚಿಕೆಗಳನ್ನು ಮಾಡುತ್ತೇವೆ. ಈ ಸಂಚಿಕೆಗಳ ಮೂಲ ಉದ್ದೇಶ ಏನು ಅಂದ್ರೆ ನಮ್ಮ ಈ ಸಂಪ್ರದಾಯದ ಪದ್ಧತಿ ಹಾಗೂ ಅಡಿಗೆಗಳ ಬಗ್ಗೆ ಅರಿವು ಮೂಡಿಸುವ ಒಂದು ಸಣ್ಣ ಪ್ರಯತ್ನವಾಗಿರುತ್ತದೆ. ಈ ನಮ್ಮ ಅನಾದಿ ಕಾಲದಿಂದ ನಮ್ಮ ಹಿರಿಯರು ಅನೇಕ ಸಂಪ್ರದಾಯಗಳನ್ನು ಪದ್ಧತಿಗಳನ್ನು ಬಹಳ ನಿಷ್ಠೆಯಿಂದ ಭಕ್ತಿಯಿಂದ ಪಾಲಿಸಿಕೊಂಡು ಆಚರಣೆ ಮಾಡಿಕೊಂಡು ಬಂದಿರುತ್ತಾರೆ. ಅದನ್ನು ನಾವು ನಮ್ಮ ಮಕ್ಕಳು ಎಲ್ಲ ನೋಡಿಕೊಂಡೇ ಬಂದಿದ್ದೇವೆ. ಈಗ ನಮ್ಮ ಈ ಆಚರಣೆಗಳನ್ನು ಮುಂದುವರಿಸುವುದು ಹಾಗೂ ಅದನ್ನು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿಕೊಂಡು ಹೋಗುವುದು ನಮ್ಮ ಕರ್ತವ್ಯವಾಗಿದೆ. ಬನ್ನಿ, ಈ ಶ್ರೀಮಂತ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಪಡುವಂತಹ ಒಂದು ಸಂಪ್ರದಾಯವನ್ನು ನಿಮಗೆ ತೋರಿಸುತ್ತೇನೆ. ದಸರಾ ಅಂತ ಕೂಡ ಕರೀತಾರೆ. ಈ ಹಬ್ಬ 9 ದಿನ 9 ರಾತ್ರಿ ಹಾಗೂ 10 ದಿನಗಳ ಕಾಲ ಆಚರಣೆ ಮಾಡುತ್ತಾರೆ. ಈ ಹಬ್ಬವು ತಾಯಿ ದುರ್ಗಾ ದೇವಿಯು ಮಹಿಷಾಸುರನನ್ನು ಮರ್ದನ ಮಾಡಿದ ಒಂದು ವಿಜಯೋತ್ಸವ ಹಾಗೂ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿದ ಒಂದು ವಿಜಯೋತ್ಸವದ ಪ್ರತೀಕವಾಗಿ ಈ ಹಬ್ಬವನ್ನು ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಈ ಮೈಸೂರು ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಗೊಂಬೆಗಳನ್ನೆಲ್ಲ ಇಟ್ಟು ಆಚರಣೆ ಮಾಡುತ್ತಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಣೆ ಮಾಡುವ ಒಂದು ಪದ್ಧತಿ, ಅವರವರ ಸಂಪ್ರದಾಯದ ಪ್ರಕಾರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ನಮ್ಮ ಮನೆಯಲ್ಲಿ ಈ ಸಂಪ್ರದಾಯವನ್ನು ಮುಂದುವರಿಸುತ್ತಾ ಬಂದಿದ್ದೇವೆ. ಈಗ ನಾವು ಇಲ್ಲಿ ಜೋಡಿಸಿರುವಂತ ಈ ಗೊಂಬೆಗಳೆಲ್ಲ ಹನೆ ಮೇಲಿರುವ ಕೆಲವು ಗೊಂಬೆಗಳೆಲ್ಲ 60 ವರ್ಷದ ಹಿಂದೆ ಎಲ್ಲ ನಮ್ಮ ಅತ್ತೆಯವರ ಕಾಲದಿಂದ ಅವರು ಕೂಡ ಹಾಕಿರುವಂತ ಗೊಂಬೆಗಳೆಲ್ಲ ಇದೆ. ಈ ಗೊಂಬೆಗಳಿಗೆಲ್ಲ ಮುಖ್ಯವಾಗಿ ಇರುವಂತ ಗೊಂಬೆ ಇದು ಪಟ್ಟದ ಗೊಂಬೆ ಅಂತ ಕರೀತಾರೆ. ಇದನ್ನ ಅಲ್ಲಿ ಮೇಲೆ ಒಂದು ಜೊತೆ ಪಟ್ಟದ ಗೊಂಬೆ ಇಟ್ಟಿದ್ದೀವಿ ಮೇಲೆ, ಇಲ್ಲಿ ಕೆಳಗೆ ಒಂದು ಜೊತೆ ಇಟ್ಟಿದ್ದೀವಿ, ಕಳಸದ ಹತ್ತಿರನು ಒಂದು ಜೊತೆ, ಮೂರು ಜೊತೆ ಪಟ್ಟದ ಗೊಂಬೆ ನಾವು ಇಲ್ಲಿ ಜೋಡಿಸಿದ್ದೇವೆ. ಈ ಪಟ್ಟದ ಗೊಂಬೆ ಬಹಳ ಮುಖ್ಯವಾದದ್ದು. ಬೇರೆ ಯಾವ ಗೊಂಬೆ ಇಲ್ಲದೆ ಹೋದರೂ ಬರೀ ಪಟ್ಟದ ಗೊಂಬೆ ಇಟ್ಟು ದೇವರ ಮನೆಯಲ್ಲಿ ಆ ವಿಜಯದಶಮಿಯನ್ನು ಆಚರಿಸಬಹುದು. ಈಗ ನಾವು ಇಲ್ಲಿ ಇಟ್ಟಿರುವಂತ ಗೊಂಬೆಗಳು, ಮೇಲಿರುವ ಕೆಲವು ಗೊಂಬೆಗಳೆಲ್ಲ 60 ವರ್ಷ ಹಿಂದಿನ ಗೊಂಬೆಗಳು. ಈ ರಾಮ ಪಟ್ಟಾಭಿಷೇಕದ್ದು ಹಾಗೂ ಇಲ್ಲಿ ಗಿಣಿ ಮೇಲೆ ಮತ್ತು ನವಿಲಿಂದು ಅಲ್ಲಿ ಆಂಡಾಳು ಮತ್ತು ಸುಬ್ರಹ್ಮಣ್ಯದ್ದು ಆಮೇಲೆ ವೆಂಕಟರಮಣ ಸ್ವಾಮಿದು ಈಗೆಲ್ಲ ವಿಗ್ರಹಗಳೆಲ್ಲ ಬಹಳ ಹಳೆಯ ವಿಗ್ರಹಗಳು. ಆಮೇಲೆ ಇಲ್ಲಿ ಅಷ್ಟಲಕ್ಷ್ಮಿಯನ್ನು ಜೋಡಿಸಿದ್ದೇವೆ. ನಂತರ ಇದು ಈಶ್ವರನನ್ನು ಇದರಲ್ಲಿ ಈಶ್ವರನನ್ನು ಜೋಡಿಸಿದ್ದೇವೆ. ಆನಂತರ ಇಲ್ಲಿ ಶ್ರೀಕೃಷ್ಣನ ಕೆಲವು ಲೀಲೆಗಳನ್ನೆಲ್ಲ ಪ್ರದರ್ಶಿಸುವಂತಹ ಒಂದು ಗೊಂಬೆಗಳಿವು. ಹಾಗೂ ಇಲ್ಲಿ ಶ್ರೀಕೃಷ್ಣ ಇಲ್ಲಿ ಕೀಲ್ಕುದುರೆ ಗೊಂಬೆಗಳು ಹಾಗೂ ಅಲ್ಲಿ ಶ್ರೀಕೃಷ್ಣ ಗೋಪಿಕಾಸ್ತ್ರೀಯರೊಂದಿಗೆ ನರ್ತನ ಮಾಡುವಂತಹದ್ದು, ನಂತರ ಅಲ್ಲಿ ಬುದ್ಧ ವಿವೇಕಾನಂದ ಹಾಗೂ ಗಾಂಧೀಜಿಯವರದ್ದು ಕೂಡ ಗೊಂಬೆಗಳು ಜೋಡಿಸಿದ್ದೇವೆ. ಇವತ್ತು ಸರಸ್ವತಿ ಹಬ್ಬ ಆಗಿರೋದ್ರಿಂದ ನಾವು ಇಲ್ಲಿ ವಾದ್ಯಗಳನ್ನೆಲ್ಲ ಕೆಲವಿಟ್ಟು ಪೂಜೆ ಮಾಡಿದ್ದೇವೆ. ಇದರಲ್ಲಿ ವೀಣೆ ಇದೆ, ಮೃದಂಗ ಹಾಗೂ ತಂಬೂರಿ ಮತ್ತು ಇದು ಹಾರ್ಮೋನಿಯಂ ಇಟ್ಟಿರ್ತೇವೆ. ಇದು ಮೃದಂಗ ನಮ್ಮ ಮಾವನವರು ಅಲ್ಲಿ ಫೋಟೋದಲ್ಲಿ ಕಾಣಿಸ್ತಾ ಇದೆ ನೋಡಿ, ಅವರು ನಮ್ಮ ಮಾವನವರು, ಅವರು ಇದನ್ನೆಲ್ಲ ಕಲೆಕ್ಷನ್ ಮಾಡಿರುವಂಥದ್ದು. ಅವರು ಭಾಳ ಚೆನ್ನಾಗಿ ಮೃದಂಗ ನುಡಿಸ್ತಾ ಇದ್ರು, ಅವರದು ಕೆಲವು ಕಲೆಕ್ಷನ್ಸ್ ಇವೆಲ್ಲ. ಸೊ ನಮ್ಮ ಮಕ್ಕಳು ಇದನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಚಕ್ಕುಲಿ ಕೋಡ್ಬಳೆ ಈ ರೀತಿಯಾಗಿ ಏನಾದರೂ ತಿಂಡಿಗಳನ್ನು ಮಾಡಿ ಸಂಜೆ ಆರತಿ ಕೂಡ ಮಾಡ್ತೇವೆ. ಆರತಿ ಮಾಡುವಾಗ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರಿತೀವಿ, ಅವರೆಲ್ಲ ಬಂದು ಇಲ್ಲಿ ಆರತಿ ಮಾಡಿ ಹಾಡಾಡಿ ಕುಣಿದು ತುಂಬ ಸಂತೋಷಪಟ್ಟು ಹೋಗ್ತಾರೆ. ಈ ರೀತಿಯಾಗಿ ನಾವು ದಿನ ಗೊಂಬೆ ಬಾವಿನ ಅಂತ ಅದನ್ನು ಮಕ್ಕಳಿಗೆಲ್ಲ ಹಂಚ್ತೀವಿ ಏನಾದರೂ ತಿಂಡಿಗಳನ್ನು ಮಾಡಿ. ಈ ರೀತಿಯಾಗಿ ನಾವು ಪ್ರತಿ
ನವರಾತ್ರಿಯಲ್ಲಿ ಕೂಡ ಈ ರೀತಿಯಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಮೊದಲು ನಮ್ಮ ಹಿರಿಯರು ಇದೊಂದೇ ಹಬ್ಬ ಅಂತಲ್ಲ, ಬೇರೆ ಎಲ್ಲಾ ಹಬ್ಬಗಳನ್ನು ಕೂಡ ಈ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ನೋಡಿ ಮುಂದುವರಿಸ್ತಾ ಈ ಸಂಪ್ರದಾಯಗಳನ್ನೆಲ್ಲ ಮುಂದುವರಿಸ್ತಾ ಬರ್ತಾ ಇದ್ದೇವೆ. ಈ ರೀತಿ ನಮ್ಮ ಹಾಗೆ ಎಲ್ಲರೂ ನಮ್ಮ ಸಂಪ್ರದಾಯವನ್ನು ಬಿಡದೆ ಮುಂದುವರಿಸಿಕೊಂಡು ಹೋಗಬೇಕಾಗಿ ನಮ್ಮ ಆಸೆ. ಎಲ್ಲರಿಗೂ ನಮಸ್ಕಾರ. ಈ ಹಬ್ಬ ನಾವು 100 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಾವು 60-70 ವರ್ಷದಿಂದ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಸೊಸೆದಿರು ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಗೊಂಬೆ ತಂದು ಕೊಟ್ಟಿದ್ದು ನಮ್ಮ ತಾಯಿ, ದೊಡ್ಡ ದೊಡ್ಡ ಗೊಂಬೆಗಳು ಎಲ್ಲ ತಂದು ಆವಾಗಲಿಂದ ಕಾಪಾಡಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಗೊಂಬೆಗಳ ಹಬ್ಬ ಬಂದಾಗ 10 ದಿನವೇ ತಿಂಡಿಗಳು ಮಾಡಿ ಹುಡುಗರಿಗೆಲ್ಲ ಕೊಟ್ಟು ಸಾಯಂಕಾಲ ಆರತಿ ಮಾಡಿ ಪೂಜೆ ಮಾಡಿ ಬೆಳಗ್ಗೆ ಪೂಜೆ ಮಾಡಿ ಸಾಯಂಕಾಲ ಆರತಿ ಮಾಡಿ ನಡೆಸ್ತಾ ಇದ್ದೀವಿ. ಎಲ್ಲರೂ ನೋಡಕ್ಕೆ ಬರ್ತಾರೆ ಹುಡುಗರೆಲ್ಲ. ಆದರೆ ನಮ್ಮ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಇಷ್ಟನೇ ಈ ಹಬ್ಬ ಮಾಡೋದು. ನೀವೂ ಎಲ್ಲರೂ ಮಾಡ್ಕೊಂಡು ಹೋಗಿ, ಇದೆಲ್ಲರಿಗೂ ಒಳ್ಳೇದೆ. ದೇವ್ರ ಪೂಜೆ ಮಾಡಿದಂಗೆ ಎಲ್ರಿಗೂ ಒಳ್ಳೇದೆ. ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲರೂ. ನಮಸ್ಕಾರ.